ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳಲಿಕ್ಕೆ ಬಯಸ್ತೀನಿ. ನಮ್ಮದು ತುಂಬ ಸಂಸಾರ, ನಮ್ಮದು ದೊಡ್ಡ ಸಂಸಾರ. ನಮ್ಮ ಕುಟುಂಬದಲ್ಲಿ ಇವತ್ತು 6 ಜನ ಮಕ್ಕಳಿದ್ದೇವೆ. ಆಯ್ತು, 6 ಜನ 4 ಜನ ಸೊಸೆಯಂದರು, 2 ಅಳಿಯಂದರಿದ್ದಾರೆ. ಇಲ್ಲಿ ನಮ್ಮ ಕುಟುಂಬದಲ್ಲಿ ಚರ್ಚೆಗಳಾಗೋದು, ನಮ್ಮ ಕುಟುಂಬದಲ್ಲಿ ಈ ಒಂದು ವಾತಾವರಣ ಇಟ್ಟುಕೊಂಡಿರ್ತಕ್ಕಂಥದ್ದು ರಾಜ್ಯದ ಜನತೆಯ ಒಳಿತಿಗೆ ಏನು ನಮ್ಮ ಕುಟುಂಬದಿಂದ ಇವತ್ತು ಕಾರ್ಯಕ್ರಮಗಳು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಕುಟುಂಬದ ಕೆಲಸ. ಅದರಲ್ಲಿ ಪೈಪೋಟಿ ಇದೆ. ನಮ್ಮ ಕುಟುಂಬದಲ್ಲಿ ಯಾವ ರೀತಿಯಲ್ಲಿ ಜನತೆಯ ಸೇವೆ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಾವು ಪೈಪೋಟಿ ಇದೆ ನಮ್ಮ ಕುಟುಂಬದಲ್ಲಿ. ಇವ್ರನ್ನ ನಾನು ಕೇಳಿಕ್ಕೆ ಬಯಸ್ತೀನಿ, ಪ್ರಹ್ಲಾದ್ ಜೋಶಿನ. ಇವ್ರ ಕುಟುಂಬದಲ್ಲಿ ಅಣ್ಣ ತಮ್ಮದ್ರು ಎಷ್ಟು ಜನ ಇದ್ದಾರೆ? ಇವರು ಎಷ್ಟು ಜನ ಇದ್ದಾರೆ ಹೇಳಿ? ಇವರೊಬ್ಬ ತಮ್ಮನೊಬ್ಬನ ಸರಿಯಾಗಿ ನೆಟ್ಗಿಟ್ಕೊಳ್ಳೋಕ್ಕಾಗಿಲ್ಲ. ಮೊದಲು ಇವ್ರ ತಮ್ಮನ ನೆಟ್ಗಿಟ್ಕೊಳ್ಳೋಕ್ಕೆ ಹೇಳಿ ಅದೆಂಥದ್ದು ಅವ್ರ ಹೆಸರು. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಗೋಪಾಲ್ ಜೋಶಿನ ಎಂಥ ಜೋಶಿ, ಗೋಪಾಲ್ ಕೃಷ್ಣ ಜೋಶಿನ ಎಂಥದ್ದು ಇರಬೇಕು? ಅವರವರಲ್ಲೇ ಹೊಡೆದಾಟ. ಅವರ ಮನುಷ್ಯ, ಅವ್ರ ತಮ್ಮ, ಅವರ ಸಹೋದರ, ಅವ್ರ ಮೇಲೆ ಇರ್ತಕ್ಕಂಥ ದಾಖಲೆಗಳು ತಂದು ಕೊಡ್ತೀವಿ ಅಂತ ದಿನ ಫೋನ್ ಹೊಡಿತಾರೆ ನಮಗೆ. ನೆಟ್ಗೆ ಅವ್ರ ಕುಟುಂಬ ನೆಟ್ಗಿಟ್ಕೊಳ್ಳೋದಿರೋ ನನಗೆ ಬುದ್ಧಿ ಹೇಳ್ತಾರೆ. ನಮ್ಮ ಕುಟುಂಬಕ್ಕೆ, ನಮ್ಮ ಕುಟುಂಬದಲ್ಲಿ ಚುನಾವಣೆ ಬಂದಾಗ ಪಕ್ಷದ ಸಂಘಟನೆ ಜನತೆಯ ಒಂದು ಸೇವೆ ಮಾಡ್ತಕ್ಕಂಥದ್ದಕ್ಕೆ ಎಲ್ಲರಲ್ಲೂ ಒಂದು ರೀತಿಯ ಆ ಉತ್ಸಾಹ ಇದೆಯಲ್ಲ, ಅದರಿಂದ ಇವೆಲ್ಲ ಬೆಳವಣಿಗೆ ಇದೆ. ಇದೇನು ಕುಟುಂಬದ ಕಲಾನ ಇದು. ಇವತ್ತು ಈ ದೇಶದಲ್ಲಿ ಹಿಂದೂ ಸಂಸ್ಕೃತಿ ಹೇಳ್ತಾರಲ್ವಪ್ಪ, ಅವರು ರಾಮಂದು ಹೇಳ್ತಾರಲ್ವಾ, ರಾಮನ ಬಗ್ಗೆ ಹೇಳಲ್ವಾ, ರಾಮನ ಮಂದಿರ ಕಟ್ತಾವ್ರಲ್ವೇ. ಇವತ್ತು ನಾನು ಕೇಳ್ತಕ್ಕಂಥದ್ದು ಪ್ರಹ್ಲಾದ್ ಜೋಶಿಗೆ, ಈ ದೇಶದ ಹಿಂದೂ ಸಂಸ್ಕೃತಿನಲ್ಲಿ ನಮ್ಮ ರಾಮಾಯಣ ಇರಲಿ ಮಹಾಭಾರತ ಇರಲಿ ಏನು ನಡೆದಿದೆ ರಾಜಕೀಯ? ರಾಮಾಯಣ ಮಹಾಭಾರತದಲ್ಲೂ ನಡೆದಿರ್ತಕ್ಕಂಥದ್ದು ಅವತ್ತು ಸಹ ದಶರಥನಿಗೆ 3 ಜನ ಹೆಂಡ್ತಿರೇನಿದ್ರು ಕೈ ಕೈ ತಗೊಂಡಂಥ ಒಂದು ವಚನ ರಾಮನ ಕಾಡು ಕಟ್ಲಿಲ್ವೇ, ಅಧಿಕಾರಕ್ಕೆ ಅಲ್ವೇ ನಡೆದಿದ್ದದು? ಮಹಾಭಾರತದಲ್ಲಿ ನಡೆದಿದ್ದೇನು? ಇದು ನಮ್ಮ ದೇಶದ ಸಂಸ್ಕೃತಿ. ಇದು ರಾಜಕಾರಣಿಗಳು ಬಂದಾಗ ಇವತ್ತು ಆ ಒಂದು ವಿಷಯಗಳು ಬಂದಾಗ ನಮ್ಮ ಹಿಂದಿನ ಸಂಸ್ಕೃತಿಯಲ್ಲಿ ಈ ಭೂಮಿಲಿ ನಡ್ಕೊಂಬಂದ್ಬಿಟ್ಟಿದೆ. ಅದು ಯಾರು ಸರಿಪಡಿಸೋಕ್ಕಾಗಲ್ಲ, ಅಷ್ಟು ಸುಲಭ ಅಲ್ಲ. ಅದರಿಂದ ಹಿಂದೂ ಸಂಸ್ಕೃತಿ ಬಗ್ಗೆ ಪಾಠ ಮಾಡೋರು ಇವರು. ಮೊದಲು ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಭಗವದ್ಗೀತೆ ಹೇಳ್ತೀವಿ ಅಲ್ವೇ, ರಾಮಾಯಣ ಮಹಾಭಾರತ ಓದಬೇಕು ಅಂತಾರಲ್ವಾ. ರಾಮಾಯಣ ಮಹಾಭಾರತದಲ್ಲಿ ಇರೋದೇನು? ಯಾತಕ್ಕೋಸ್ಕರ ಆ ಕುಟುಂಬಗಳಲ್ಲಿ ಕಾಲ ನಡೀತು, ನಡೀತಾ ಇರ್ತವೆ. ಹಾಗಂತ ಹೇಳಿದ್ದ ರಾಜ್ಯ ಹಾಳು ಮಾಡ್ತಾ ಇದ್ದೀವ ನಿಮ್ಮ ಥರ ಲೂಟಿ ಹೊಡ್ಕೊಂಡು ಕೂತಿದ್ದೀರಿ, ನಾವೇನು ಲೂಟಿ ಹೊಡೆದಿದ್ದೀವ? ರಾಜ್ಯದ ಜನತೆ ಕಷ್ಟ ಸುಖ ನೋಡಿ, ಅವ್ರ ಪರವಾಗಿ ಧ್ವನಿಯದ ಕೆಲಸ ಮಾಡ್ತಾರೆ ಕುಟುಂಬ ಇದು ಪೈಪೋಟಿ ಮೇಲೆ ಅಭಿವೃದ್ಧಿ ಬಗ್ಗೆ. ನಿಮ್ಮ ಥರ ಲೂಟಿ ಹೊಡ್ಕೊಂಡು ಕೂತಿಲ್ಲ ನಾವು, ನಿಮ್ಮಿಂದ ಕಲಿಬೇಕಾ? ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.